ನಾನು ಈಗ ಅಂದ್ರೆ ಒಂದು ಮಂತ್ರಿ ಸ್ಥಾನಕ್ಕೋಸ್ಕರ ಅಲ್ಲ ಇಲ್ಲಿ ನಾವು ನೋಡಬಹುದು ಸನ್ಮಾನ್ಯ ಜನಾರ್ದನ ಪೂಜಾರಿ ಸನ್ಮಾನ್ಯ ಎಚ್ ಜಿ ರಾಮುಲ್ ಅವರನ್ನ ಮುಗಿಸಿದರು ವಿನಯ್ ಕುಮಾರ್ ಸರ್ಕೆ ಅವರನ್ನ ಮುಗಿಸಿದರು ಆರ್ ಎನ್ ಜಾಲಪ್ಪ ಮುಗಿಸಿದ್ರು ರಾಜಕೀಯವಾಗಿ ಎಲ್ಲರನ್ನೇ ಕೂಡ ವ್ಯವಸ್ಥಿತವಾಗಿ ರಾಜಕೀಯವಾಗಿ ಮುಗಿಸಿದರು ಈಗ ವಿ ಕೆ ಹರಿಪ್ರಸಾದ್ ಅಂತ ಒಬ್ಬ ನಾಯಕನನ್ನೇ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಮುಚ್ಚಾಕುವುದಕ್ಕೆ ಧ್ವನಿಯನ್ನ ಕುಗ್ಗಿಸುವುದಕ್ಕೆ ಮಾನಸಿಗೆ ಹಿಂಸೆಯನ್ನೇ ಕೊಟ್ಟು ಇವತ್ತನ್ನು ಕೂಡಿಸಿದರಲ್ಲ ಇದು ಸಮುದಾಯ ಸಹಿಸುವುದಿಲ್ಲ ನಾಳೆಯಿಂದ ಸಮುದಾಯ ಬೀದಿಕೆಯನ್ನು ಬರೋದಿಲ್ಲ ಬರುವುದಿದೆ ಸೆಪ್ಟೆಂಬರ್ ಹತ್ತನೇ ತಾರೀಖು ಬ್ಯಾಂಗ್ಳೂರಿನಲ್ಲಿ ಸುಮಾರು ಹತ್ತು ಸಾವಿರ ಜನವನ್ನ ಸೇರಿಸಿ ಒಂದು ಪೂರ್ವಭಾವಿ ಸಭೆಯನ್ನೇ ಮಾಡಲಿದೆ ಜನವರಿ ಹದಿನೈದನಿಂದ ಜನವರಿ ಮೂವತ್ತನೇ ತಾರೀಕಿನ ಒಳಗಡೆ ಐದು ಲಕ್ಷ ಜನ ಸೇರಿಸಿ ಉಡುಪಿಯಲ್ಲಿ ಬಿಲ್ಲವರ ಈಡಿಗರ ದೀವರ ನಾಮಧಾರಿಗಳ ಸ್ವಾಭಿಮಾನಿ ಬೃಹತ್ ಸಮಾವೇಶವನ್ನೇ ಕೂಡ ನಿನ್ನೆ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ದೀವಿ ಇವತ್ತು ಚುನಾವಣೆಯಲ್ಲಿ ನಮಗೆ ಮಂಗಳೂರು ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಕೂಡ ನಾವು ಬೇಡಿಕೊಂಡರು ಮಂಗಳೂರು ಜಿಲ್ಲೆಯಲ್ಲಿ ಐದು ಲಕ್ಷಕ್ಕೆ ಮೂವತ್ತಾರು ಸಾವಿರ ಮತಗಳಿರತಕ್ಕಂಥ ಸಮುದಾಯ ಉಡುಪಿ ಜಿಲ್ಲೆಯಲ್ಲಿ ಮೂರವರೆ ಲಕ್ಷ ಇರತಕ್ಕಂಥ ಮತಗಳಿರತಕ್ಕಂಥ ಸಮಾಜ ಕಾರವಾರ ಜಿಲ್ಲೆಯಲ್ಲಿ ಐದು ಲಕ್ಷ ಇಪ್ಪತ್ತಾರು ಸಾವಿರ ಮತ ಇರತಕ್ಕಂಥ ಸಮಾಜ ಶಿವಮೊಗ್ಗದಲ್ಲಿ ನಾಲ್ಕೂವರೆ ಲಕ್ಷ ಮತಗಳಿರ್ತಕ್ಕಂಥ ಸಮಾಜ ಅದೇ ಮಂಗಳೂರಿನಲ್ಲಿ ಏನ್ ಮಾಡಿದಿರಿ ಒಂದೇ ಒಂದು ಸೀಟು ಕೊಟ್ಟರು ರಕ್ಷರಾಮಿ ಬೆಳೆತಂಗಡಿಯಲ್ಲಿ ಅಲ್ಲಿ ಸೀಟ್ ಕೊಡಲಿಲ್ಲ ಸೀಟಲ್ಲಿ ನಾವು ವಂಚಿತರಾದ್ರು ಆದ್ರೆ ಸಣ್ಣ ಸಮಾಜಕ್ಕೆ ನೀವು ಮೂರು ಸೀಟನ್ನು ಕೊಟ್ರು ಅಂದ್ರೆ ಈ ಸಮಾಜವನ್ನು ನೀವು ಹೇಗೆ ಬಳಸಬಹುದು ಇವತ್ತು ಬಿಲ್ಲವ ಸಮುದಾಯದ ಯುವಕರು ನೂರು ನೂರ ಜನ ಜೈಲಲ್ಲಿ ಇದ್ದಾರೆ ಯಾವುದಕ್ಕೋಸ್ಕರ ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ನಮ್ಮ ಜನ ಜೈಲಲ್ಲಿ ಇದ್ದಾರೆ ಇವತ್ತು ಬೇ ಯಾವ ಸಮಾಜದವರು ಜೈಲಲ್ಲಿ ಇಲ್ಲ ನೀವು ರಾಜಕೀಯವಾಗಿ ಬಳಸಿಕೊಂಡು ಇವತ್ತು ಸಮುದಾಯದ ನಾಯಕರುಗಳು ಅನ್ಯಾಯ ಮಾಡಿದಾಗ ಸಮಾಜ ಸುಮ್ಮನೆ ಕೂಡುವುದಿಲ್ಲ ಸಮಾಜದ ಸ್ವಾಮೀಜಿಗಳು ಸಭೆ ಸೇರಿದಿವೆ ಸಮಾಜದ ನಾಯಕರುಗಳು ಸೇರಿದಿವೆ ಈಡಿಗರು ಬಿಲ್ಲವರು ನಾಮಧಾರಿಗಳು ಒಕ್ಕಟ್ಟಾಗಿ ಸೇರಿಕೊಂಡು ಹರಿಪ್ರಸಾದನ ಹಿಂದೆ ಬೆನ್ನೆಲವಾಗಿ ನಾವು ನಿಂದಿದಿವೆ ವಿಸ್ತಾರ ನ್ಯೂಸ್ ನಿಖರ ಜನಪರ